श्री गुरु बसव लिंगाय नमः श्री गुरु बसव लिंगाय नमः श्री गुरु बसव लिंगाय नमः नुडिदरे मोतिन हार दंति रवेकु नुडिदरे मोतिन हार दंति रवेकु नुडिदरे माणिक्यद दीप्ति यंति रवेकु नुडिदरे माणिक्यद दीप्ति यंति रवेकु नुडिदरे मोतिन ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅವುಲವುದೆನ್ನಬೇಕು ನುಡಿದರೆ ಲಿಂಗ ಮೆಚ್ಚಿ ಅವುಲವುದೆನ್ನಬೇಕು ನುಡಿದರೆ ಮೂ ಹಾರ
ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ, ಬನ್ನಿ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಓಂ ಶಿವಯಂದು ಕುಟ್ಟವ್ವ ತಂಗಿ ಸೋಂ ಶಿವಯಂದು ಬೀಸವ್ವ ಗೆಳತಿ. ಓಂ ಶಿವಯಂದು ಕುಟ್ಟವ್ವ ತಂಗಿ ಸೋಂ ಶಿವಯಂದು ಬೀಸವ್ವ ಗೆಳತಿ. ಓಂ ಸೋಂ ಬಸವ ಬಸವಾಯನು ತಲಿ ಪ್ರಸೋಹ ಮಾಡಮ್ಮ. ಮನೆ ಗೆಲಸವ ಮಾಡಮ್ಮ. ಓಂ ಸೋಂ ಬಸವ ಬಸವಾಯನು ತಲಿ ದಾಸೋಹ ಮಾಡಮ್ಮ. ಮನೆ ಗೆಲಸವ ಮಾಡಮ್ಮ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಗುರುಲಿಂಗ ಜಂಗಮ ಮೂರವ್ವ ತಂಗಿ ಅರಿತುವಲಿ ಗುಂಡ ಹೂಡವ್ವ ಗೆಳತಿ. ಗುರುಲಿಂಗ ಜಂಗಮ ಮೂರವ್ವ ತಂಗಿ ಅರಿತುವಲಿ ಗುಂಡ ಹೂಡವ್ವ ಗೆಳತಿ. ಶರಣರ ಸಂತರ ದಾಸರ ಮಹಿಮರ ಚರಣಕ್ಕೆ ನಮಿಸಮ್ಮ. ಶರಣರ ಸಂತರ ದಾಸರ ಮಹಿಮರ ಚರಣಕ್ಕೆ ನಮಿಸಮ್ಮ. ಪರಮಾತ್ಮಗೆ ಉಣಿಸಮ್ಮ. ಜಯ ಗುರು ಬಸವ ಬಸವಾಯನು ತಲೆ ಚಪ್ಪಳಿ ಹಾಕಮ್ಮ. ಜಯ ಗುರು ಬಸವ ಬಸವಾಯನು ತಲೆ ಚಪ್ಪಳಿ ಹಾಕಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಭವಸಂತಿ ಮಂದಿ ಮರಿಯವ್ವ ತಂಗಿ ಶಿವಪಾದ ನಂಬಿ ಬಾಳವ್ವ ಗೆಳತಿ. ಭವಸಂತಿ ಮಂದಿ ಮರಿಯವ್ವ ತಂಗಿ ಶಿವಪಾದ ನಂಬಿ ಬಾಳವ್ವ ಗೆಳತಿ. ತವ ಭಕ್ತಿಯಿಂದ ಶಿವಪಾದದಲ್ಲಿ ಪುರ ಸೇರಮ್ಮ. ದೇವರ ನೆನೆಯಮ್ಮ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಜಯ ಗುರು ಬಸವ ಬಸವಾಯನು ತಲಿ ಚಪ್ಪಳಿ ಹಾಕಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಶ್ರೀ ಗುರು ಬಸವ ಬಸವಯನ್ನುತ ಭಜನೆಯ ಮಾಡಮ್ಮ. ಭಜನೆಯ ಮಾಡಮ್ಮ. ಭಜನೆಯ ಮಾಡಮ್ಮ. ಶ್ರೀ ಬಸವ ಟಿವಿಯ ಅಕ್ಕನ ಬಳಗದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನೀಗ ಈ ಅಕ್ಕನ ಬಳಗದ ಪ್ರೆಸಿಡೆಂಟ್
ಈಗ ನಮ್ಮ ಅಕ್ಕನ ಬಳಗದಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಸೋಷಿಯಲ್ ವರ್ಕ್ಗಳನ್ನು ಕೂಡ ಮಾಡ್ತೀವಿ. ನಮ್ಮ ಅಕ್ಕನ ಬಳಗ ಶುರು ಆಗಿದ್ದು 1938. ಈ ಅಕ್ಕನ ಬಳಗದಲ್ಲಿ ಗಿರಿಜಾದೇವಿ ಹಿರೇಮಠ್, ಪಾವಟೆಯವರು, ಬಸವನಾಳವರು, ಶಾಂತಾದೇವಿ ಮಾಳ್ವಾಡ್ ಇಂತಹ ಹಿರಿಯರೆಲ್ಲ ಸಾಹಿತಿಗಳು ಎಲ್ಲರೂ ಕೂಡಿ ಈ ಅಕ್ಕನ ಬಳಗವನ್ನು ಬೆಳೆಸಿದ್ದಾರೆ. ಇದನ್ನು ನಾವು ಮೊನ್ನೆ ಅಮೃತ ಮಹೋತ್ಸವವನ್ನು ಕೂಡ ಬಹಳ ಚೆನ್ನಾಗಿ ಮಾಡಿದ್ದೇವೆ. ಇಲ್ಲಿ ನಾವು ಬಹಳ ಸೋಷಿಯಲ್ ವರ್ಕ್ಗಳನ್ನು ಸಹಿತ ಮಾಡ್ತೀವಿ. ಈ ವರ್ಷ ನಾನು ರೂಪಾ ಹಾಸನ್ ಎಂಬವರಿಗೆ ಅಕ್ಕ ಪ್ರಶಸ್ತಿಯನ್ನು ಕೊಟ್ಟೆ. ಹೋದ ವರ್ಷ ಪ್ರೇಮಾ ಬಿಂಕದ ಕಟ್ಟಿ ಎನ್ನುವರಿಗೆ, ಲಕ್ಷ್ಮೇಶ್ವರದಲ್ಲಿ ಇರುವವರನ್ನು ನಾವು ಅಕ್ಕ ಪ್ರಶಸ್ತಿಯನ್ನು ಕೊಟ್ಟಿವಿ. ಈ 2 ವರ್ಷಗಳಿಂದ ಇದು ಶುರುವಾಗಿದೆ. ಇಲ್ಲಿ ನಾವು ಈ ಭವನ ಆಗುವಾಗ 86ನೇ ಇಸ್ವಿಯಲ್ಲಿ ಈ ಭವನವಾಯಿತು. ನಮ್ಮ ಎಲ್ಲ ಅಕ್ಕನ ಬಳಗದ ಸದಸ್ಯನಿಯರು ಕೂಡಿ 1,000 ರೂಪಾಯಿ ಹಾಕಿ ಫೌಂಡೇಶನ್ ಹಾಕಿ, ಆಮೇಲೆ ಊರು ಊರಿನಿಂದ ಬಾಜಾರದಲ್ಲಿ ಸಹಿತ ನಮ್ಮ ಎಲ್ಲ ಸಹೋದರರು ಈ ಭವನಗಳನ್ನು ಕಟ್ಟಲು ದೇಣಿಗೆಯನ್ನು ಕೊಟ್ಟರು ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಾನು ಡಾಕ್ಟರ್ ಪಾರ್ವತಿ ಹಾಲ್ಭಾವಿ, ಈ ಧಾರವಾಡ ಡಿ ಸಿ ಕಮ್ ಅಕ್ಕನ ಬಳಗದ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ನಮ್ಮ ಈ ಅಕ್ಕನ ಬಳಗ ಶುರು ಮಾಡಿದ 1938 ಮೂರನೇ ಅಕ್ಕನ ಬಳಗ, ಇಡೀ ಕರ್ನಾಟಕದ ಮೂರನೇ ಅಕ್ಕನ ಬಳಗ, ಮೊದಲೇದು ಬೆಂಗಳೂರು, 2 ದಾವಣಗೆರೆ, 3ನೇದು ಧಾರವಾಡದ ಅಕ್ಕನ ಬಳಗ. 80 ವರ್ಷ ಇತಿಹಾಸ ಇದೆ ಇದಕ್ಕೆ. ಮೊದಲೇದವರು ಪಾರ್ವತಿದ ಹಿರೇಮಠ ಅನ್ನೋರು ತಮ್ಮ ಜೊತೆ 9 ಮಂದಿನ ಕಾರ್ಯಕಾರಿ ಮಂಡಳಿ ತೊಗೊಂಡು ಶುರು ಮಾಡಿದರು. ಶುರು ಮಾಡ್ಬೇಕಾದ್ರೆ ಭಾಳ ಕಷ್ಟಪಟ್ಟರು ಅವರೆಲ್ಲ. ಆವಾಗೊಬ್ಬ ಶರಣಮ್ಮ ಸೊಲ್ಲಾಪುರದಾಗ ಹೋಗಿ ಹೇಳಿದಾಗ ಒಂದು ಅಕ್ಕ ಮಹಾದೇವಿ ಫೋಟೋ ಕೊಟ್ಟು, ಇದನ್ನು ನೀವು ಸೋಮವಾರಕ್ಕೊಮ್ಮೆ ಪೂಜೆ ಮಾಡಿ ಅಕ್ಕನ ಬಳಗ ಬೆಳೀತೈತಿ ಅಂತ ಹೇಳಿದ್ದಕ್ಕೆ ಆ ಪ್ರಕಾರ ಶುರು ಮಾಡಿದ್ರು ನಮ್ಮ ಹಿರಿಯರೆಲ್ಲ. ಆವಾಗಿನಿಂದ ಅಕ್ಕನ ಬಳಗ ಬೆಳೀತಾ ಬಂತು. ಮೊದಲು ಪಾರ್ವತಿ ಹಿರೇಮಠ, ಗಿರಿಜಾದೇವ ಪಾವಟೆ, ಗುರುದೇವಿ ಹಿರೇಮಠ, ಲಕ್ಷ್ಮೀದೇವಿ ನರಕೆ, ಸುಮಂಗಲ ಕಣಿವಿ, ಹಿಂಗೆ ಒಬ್ಬೊಬ್ಬರ ಅದಂಗೆ ಅಕ್ಕನ ಬಳಗ ಬೆಳೀತಾ ಬಂತು. ಯಾರು ಮನೆಯಿಂದ ಹೊರಗೆ ಬರದಂಥ ಸಮಯದೊಳಗೆ ಈ ಅಕ್ಕನ ಬಳಗ ಪ್ರಾರಂಭ ಮಾಡಿದರು. ಬಹಳ ಕಷ್ಟಪಟ್ಟ ಪ್ರಾರಂಭ. ಅದಕ್ಕೆ ಮೂಲ ಪ್ರೇರಣೆ ಅಂದರೆ ಶಿಶಿ ಬಸವನಾಳ್, ವೀರಭದ್ರಪ್ಪ ಹಾಲ್ಭಾವಿ ಹಾಗೂ ಬುದ್ಧೇ ಸ್ವಾಮಿ ಪುರಾಣಿಕರು. ಇವರು 3 ಮಂದಿ ಪ್ರೇರಣೆ ಮಾಡಿ ಹೆಣ್ಣುಮಕ್ಕಳನ್ನ ಹೊರಗೆ ಕರ್ಕೊಂಬರ್ಬೇಕು, ಅವ್ರ ವಚನ ಸಾಹಿತ್ಯ ಓದಬೇಕು, ಪ್ರಭುಲಿಂಗಲ್ಲಿ ಓದಬೇಕು ಅವೆಲ್ಲ ಅಂದಿದ್ದಕ್ಕೆ ಪ್ರತಿಯೊಬ್ಬರು ಮನೆ ಮನೆಯಿಂದ ಬಂದು ಈ ಅಕ್ಕನ ಬಳಗ ಪ್ರಾರಂಭ ಮಾಡಿದರು. ಆಮೇಲೆ 48ರ ತನಕ ಇದ ಕಾರ್ಯಕ್ರಮ ಹಂಗೆ ಶುರು ಆಯಿತು, ಆದರೆ ಭಾಳ ಜನ ಬರಲಿಲ್ಲ. ಅವಾಗ 1948 ಮುರುಗವ್ವ ಬಸವನಾಳ್ ಅನ್ನೋರು ಸೊಲ್ಲಾಪುರಕ್ಕೆ ಹೋಗಿದ್ರು. ಅಲ್ಲಮ್ಮ ಶರಣಮ್ಮ ಅವರು ಈ ಹೆಂಗೆ ನಡೆತ ಅಕ್ಕನ ಬಳಗ ಅಂತ ಕೇಳಿದಾಗ, ಏನು ರೀ ಇನ್ನೂ ಮೊದಲಿನ ಜನ ಯಾರು ಹೊರಗೆ ಬರ್ತಾ ಇಲ್ಲ ಅಂದ ಕೂಡಲೇ ಒಂದು ಅಕ್ಕನ ಮಹಾದೇವಿ ಫೋಟೋ ಕೊಟ್ರಂತ ಕೊಟ್ಟುಕೊಳ್ಳೋ. ಅದನ್ನು ತೊಗೊಂಬಂದು ಸೋಮವಾರಕ್ಕೊಮ್ಮೆ ಪೂಜೆ ಮಾಡಿರಿ ಅಕ್ಕನ ಬಳಗ ಬೆಳೀತಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಅವತ್ತಿನಿಂದ ಪೂಜೆ ಶುರು ಮಾಡಿದ್ರು. ಅವತ್ತಿನಿಂದ ಅಕ್ಕನ ಬಳಗ ಮೆಂಬರ್ಸ್ ಜಾಸ್ತಿ ಹಾಕ್ಕೊಂತ ಬಂದರು. ಅಲ್ಲಿಂದ ಇಲ್ಲಿ ತನಕ ಅಂದರೆ 17 ಜನ ಅಧ್ಯಕ್ಷರಾದರು. ಮೊದಲೇದೇವ ಗುರು ಪಾರ್ವತಿ ಹಿರೇಮಠ ಅವ್ರು ಹೇಳಿದ್ರು ಆಗಲೇ, ಎರಡನೇದವರು ಡಿ ಸಿ ಪಾವಟೆ ಹೇಳ್ತಿ ಗಿರಿಜಾದೇವಿ ಪಾವಟೆ, ಮೂರನೇದೇವ ಗುರುದೇವಿ ಹಿರೇಮಠ, ಆಮ್ಯಾಗ ಗೌರಮ್ಮ ರಪಾಟಿ ಹಿರೇಮಠ, ಆಮ್ಯಾಗ ಬೆಲ್ಲದವ್ರು ಇದ್ದಾಗ ಚಂದ್ರಕಾಂತ್ ಬೆಲ್ಲದವ್ರ ಮಿಸಸ್ ಲೀಲಾವತಿ ಬೆಲ್ಲದವ್ರು ಇದಕ್ಕೆ ಅಧ್ಯಕ್ಷ ಆಗಿದ್ದರು. ಅವಾಗ ಇದಕ್ಕೆ ಜಗಕ್ಕೆ ಹೆಚ್ಚು ಮಾನ್ಯತೆ ಸಿಕ್ಕಂಗಾತು. ಯಾಕಂದ್ರೆ ಎಮ್ ಎಲ್ ಎ ಇದ್ದಿದ್ದಕ್ಕೆ ಮಹೇಶನ್ ಅವರು ಸಹಕಾರದಿಂದ ಇದಕ್ಕೆ ನಮಗೆ ಜಗ ಕೊಟ್ಟರು. ಆವಾಗಿನಿಂದ ನಮ್ಮೆಲ್ಲ ಸಹೋದರಿಯರು ಬಹಳಷ್ಟು ಕಷ್ಟಪಟ್ಟು ಮನೆ ಮನೆ ಅಡ್ಡಾಡಿ ಊರೂರು ಅಡ್ಡಾಡಿ ಇದಕ್ಕೆ ರೊಕ್ಕ ಕಲೆಕ್ಟ್ ಮಾಡಿಕೊಂಡು ಇಷ್ಟು ದೊಡ್ಡ ಭವನವನ್ನು ಕಟ್ಟಿಸಿದ್ದು ಎಲ್ಲ ಮಹಿಳೆಯರ ಪ್ರಯತ್ನದಿಂದ ಆಗಿದ್ದಿದ್ದು. ಆಮ ಅವತ್ತಿನಿಂದ ಇಲ್ಲಿ ತನಕ ಸಹಿತ 9 ಜನ ಮತ್ತು 17ನೇ ಜನ ಇವರಂದ್ರೆ ಈಗಾಗಲೇ ಇದ್ದಾರೆ, ಇಲ್ಲಿ ಕೂತಾರೆ. ನಾವು ಉಮಾದೇವಿ ಬಳ್ಳಾರಿಯವರು ಇದ್ದಾರೆ, ಕಸ್ತೂರಿ ಜಿಗಜಿನಿಯವರು, ಮಹಾದೇವಿ ಕೆಲಗೇರಿಯವರು, ಅನಸೂಯ ಜವಳಿ, ಭಾರತೀದೇವಿ ರಾಜಗುರು ಇವರೆಲ್ಲ ಅಧ್ಯಕ್ಷರು. ಇವೆಲ್ಲ ಎಲ್ಲ ಕೆಲಸ ಮಾಡಿದ್ರು, ಸಾಕಷ್ಟು ಕೆಲಸ ಮಾಡಿದರು. ಈ ಕೆಲಸವನ್ನು ನಾವು ಈಗಿದ್ದವ್ರು ಮುಂದುವರಿಸ್ತಾ ಇದ್ದೀವಿ. ಅವ್ರು ಹೇಳಿದರು ಪ್ರತಿಯೊಂದು ಸಮಾಜಕ್ಕೆ ಏನೇನು ಬೇಕೋ ಸಮಾಜಮುಖಿ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ, ಮತ್ತು ಹೆಣ್ಮಕ್ಳು ಪ್ರೋತ್ಸಾಹ ಕೊಡುವಂಥ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ಅವರೊಂದು ಆಟ ಊಟ ಪ್ರತಿಯೊಂದು ಇಂಥದ್ದಿಲ್ಲ ಅಂತ ಅನ್ನಂಗಿಲ್ಲ. ಪ್ರತಿಯೊಂದು ಒಂದು ಬೌದ್ಧಿಕವಾಗಿ ಕೆಲಸ ಮಾಡ್ತೀವಿ, ಶೈಕ್ಷಣಿಕವಾಗಿ ಕೆಲಸ ಮಾಡ್ತೀವಿ, ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಲುವಾಗಿ ಶಿಷ್ಯವೇತನ ಕೊಡ್ತೀವಿ, ಒಂದು ಎರಡು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ವಚನದ ಬಗ್ಗೆ ಹೇಳ್ತೀವಿ, ಆರೋಗ್ಯದ ಬಗ್ಗೆ ನೋಡ್ಕೊಳ್ತೀವಿ. ಪ್ರತಿಯೊಂದು ಕಾರ್ಯಕ್ರಮ ಸಹಿತ ಬಹಳ ನಿಷ್ಠೆಯಿಂದ ಮಾಡ್ತೀವಿ. ಯಾವುದೋ ಅಧ್ಯಕ್ಷರು 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಬದಲಿ ಆಗ್ತೀವಿ, ಉಪಾಧ್ಯಕ್ಷರು ಎಲ್ಲ ಕಾರ್ಯಕಾರಿ ಮಂಡಳಿ ಎಲ್ಲರೂ ಇದ್ದರೂ ಸಹಿತ ಪದಾಧಿಕಾರಿ ಬದಲಿ ಆದರೂ ಸಹಿತ ಕಾರ್ಯಕ್ರಮ ಮಾತ್ರ ಯಾವುದೂ ನಿಲ್ಲದಂಗೆ ಪ್ರತಿಯೊಂದು ಪ್ರತಿ ವರ್ಷ ಹೆಚ್ಚು ಅನುಭವದಿಂದ ಮಾಡ್ತಾ ಇದೆ. ಇಂಥ ಕಾರ್ಯಕ್ರಮ ನಿಂತೈತೆ ಅನ್ನೋದು ಪ್ರತಿಯೊಂದು ಹೋದ ವರ್ಷದ ಈ ವರ್ಷ ಹೆಚ್ಚು ಚಂದ ಆಗ್ತೈತಿ. ಮುಂದಿನ ವರ್ಷ ಇನ್ನೂ ಆ ಥರ ನಮ್ಮ ಸದಸ್ಯರು ಭಾಳ ಅಂದರೆ ಹೆಚ್ಚು 500 ಮೇಲೆ ಇರಬೇಕು, ಇನ್ನೂ ಹೆಚ್ಚು ಆಗ್ತೀವಿ ಅಂತಾರೆ. ಅಷ್ಟು ನಮ್ಮಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾವೆ. ಇನ್ನೂ ನಾವು ಮೆಂಬರ್ ಆಗ್ತೀವಿ ಅಕ್ಕನ ಬಳಗ ಅಂತಾರೆ. ಅಷ್ಟು ಜನ ನಮ್ಮಲ್ಲಿ ಉತ್ಸುಕಂದು ಕೆಲಸ ಮಾಡ್ತಾರೆ. ಹಿಂಗೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಏರ್ಪಾಡು ಮಾಡ್ತೀವಿ. ಆಮೇಲೆ 2 ಪುಸ್ತಕ ಪ್ರಿಂಟ್ ಮಾಡಿಸಿದ್ವಿ ನಾವು 50 ವರ್ಷದ್ದೊಂದು, ಮೊನ್ನೆ 75 ವರ್ಷದ್ದು ಮಾಡಿದ್ವಿ ವಜ್ರ ಮಹೋತ್ಸವ. ಆವಾಗೂ ಭಾಳ ಒಳ್ಳೊಳ್ಳೆ ಜನರನ್ನು ಕರೆಸಿದ್ದೀವಿ. ಆಮೇಲೆ 2 ಅಕ್ಕ ಪ್ರಶಸ್ತಿ ಕೊಟ್ಟದ್ದು ಹೇಳಿದರು. ಪ್ರತಿ ಸಲನೂ ನಾವು ಇವ ಕಾರ್ಯಕ್ರಮ ಮಾಡೋದು ನೋಡಿಬಿಟ್ರೆ ಪ್ರತಿಯೊಬ್ಬರು ಸಹಿತ ಭಾಳ ಖುಷಿ ಪಡ್ತಾರೆ. ಅಷ್ಟು ಕಾರ್ಯಕ್ರಮ ಮಾಡ್ತೀವಿ. ಇದಲ್ಲದೆ
ಇನ್ಮೇಲೆ ಸಹಿತ ನಾವು ಮತ್ತೂ ಇನ್ನೂ ಹೆಚ್ಚಿನ ಏನೋ ಮಾಡಬೇಕು ಅನ್ನೋ ಸಲುವಾಗಿ ಈ ಕಾಲು ಜೋಡಣೆ ಕಿವಿದು ಪ್ರತಿಯೊಂದು ಹೇಳಿ ಕಣ್ಣಿಂದ ಹೇಳಿದರು. ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದ ಡಾಕ್ಟರ್ಸ್ ಕರೆಸ್ತೇವೆ, ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಮಾಡ್ತೇವೆ, ಆಮೇಲೆ ಹಳ್ಳಿ ಬೇರೆ ಕಡೆ ಹೋಗಿರ್ತೀವಿ, ಅಲ್ಲಿ ಹೋಗಿ ನಾಟಕ ಮಾಡಿ ಬರ್ತೀವಿ, ಜಾಗೃತಿ ಮಾಡೋ ಸಲ ವಚನ ಬಗ್ಗೆ ಹೇಳಿ ಬರ್ತೇವೆ, ಅಲ್ಲಿ ಗಡ್ ಇಂಗ್ಲೀಷ್ಗೆ ಹೋಗಿದ್ದೀವಿ, ಅಲ್ಲಿ ದಾನ ದಾಸೋಹ ದಾನ ನಾಟಕ ಮಾಡಿದ್ವಿ, ಇಳಕಲ್ಲಿಗೆ ಹೋಗಿದ್ವಿ, ಅಲ್ಲಿಯೂ ಬಸವಣ್ಣನ ಪ್ರಚಾರ ಮಾಡಬೇಕು ಅಂತ ಅಲ್ಲಿ ನಾಟಕ ಮಾಡಿಸಿದ್ವಿ. ಅಂದರೆ ನಮ್ಮ ಸಹೋದರಿಯರು ಇನ್ನೂ ಮಾಡಬೇಕು ಅನ್ನೋ ಹುರುಪು ಭಾಳ ಐತೆ ಎಲ್ಲರಿಗೂ. ಸಾಕಷ್ಟು ಎಲ್ಲರೂ ಬರ್ತಾರೆ, ಎಲ್ಲ ಕಾರ್ಯಕ್ರಮ ಮಾಡ್ತೀವಿ, ಇವೆಲ್ಲ ಅಧ್ಯಕ್ಷರು ಇದಕ್ಕೆಲ್ಲ ಸಹಕಾರ ಕೊಟ್ಟಾರೆ. ಈಗ ಇದ್ದವ್ರ ಸಹಿತ ಎಲ್ಲರೂ ಸಹಕಾರ ಐತಿ, ಇನ್ನು ಮುಂದೆ ಸಹಿತ ನಮ್ಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡೋಕೆ ನಮ್ಗೆ ಇನ್ನೂ ಅನುಕೂಲ ಮಾಡ್ಕೊಳಕತ್ತೀವಿ. ಯಾವುದೋ ಒಬ್ಬರಿಗೆ ಸಹಿತ ಒಂದು ನಿಸ್ವಾರ್ಥ ಕೆಲಸ ಮಾಡ್ತೀವಿ, ಯಾರೇನಿಲ್ಲ ಯಾರು ಎಲ್ಲರೂ ಆನರೇರಿ ಕೆಲಸ ಮಾಡ್ತಾರೆ, ಭಾಳ ಹುರುಪಲೆ ಕೆಲಸ ಮಾಡಿ. ಈಗ ನೋಡ್ತೀನಿ ನೀವು ಸ್ಟೇಜ್ ಮ್ಯಾಗ ಇದ್ದವರು ಎಷ್ಟು ವಯಸ್ಸವರು ಎಲ್ಲರೂ, ಆದರೂ ಪ್ರತಿ ವಾರ ಬರ್ತಾರೆ, ಏನು ಮಾಡಬೇಕು ಅನ್ನೋದಕ್ಕೆ ಹಿಂಟ್ಸ್ ಕೊಡ್ತಾರೆ, ಎಲ್ಲ ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ, ವಕೀಲರು ಅದಾರ, ಇದೆಲ್ಲ ಸಹಿತ ಗಂಡುಮಕ್ಳು ಸಲಹಾ ಸಮಿತಿಗೆ ಅದಾರ. ಅಂದರೆ ಅವ್ರು ಸಲಹೆ ಎಷ್ಟೇ ತಗೋತೀವಿ ನಡೆಸೋರು ಮಾತ್ರ ಇಲ್ಲ ಹೆಣ್ಮಕ್ಳನ್ನ, ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ನಮ್ಮ ಬಸವ ಟಿ ವಿಯವರಿಗೆ ನಾವು ಒಂದು ಸಂದರ್ಶನ, ಅಂದರೆ ನಮ್ಮದು ಒಂದು ಕರೆ, ಇನ್ನೂ ನಮ್ಮಲ್ಲಿ ಪ್ರತಿಭೆಗಳು ಭಾಳ ಅದಾವೆ, ಅದೆಲ್ಲ ಮಾಡಬೇಕು ಅಂದರೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ನೀವು ಅವಕಾಶ ಕೊಟ್ಟರೆ ನಮ್ಮಲ್ಲಿ ಅವ್ರು ಇನ್ನೂ ಸಹಿತ ಪ್ರತಿಭೆ ತಮ್ಮ ತೋರಿಸ್ತಾರೆ. ಇಷ್ಟು ಹೇಳ್ತೀನಿ, ಬಸವ ಟಿ ವಿಯವ್ರಿಗೆ ನಾವು ಧನ್ಯವಾದ ಅರ್ಪಿಸ್ತೇವೆ. ಯಾಕಂದ್ರೆ ಇಷ್ಟು ನಮ್ಮ ಅಕ್ಕನ ಬಳಗ ತನಕ ಬಂದು ನಮ್ಮೆಲ್ಲರನ್ನೂ ಕುಂಡ್ರಿಸಿಕೊಂಡು ನೀವು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿಸಿದ್ರಿ, ನಮ್ಮ ಮತ್ತೆ ನೋಡೋಕ್ಕೂ ಕೊಟ್ರಿ. ಒಂದು ನಾವು ಈಗಾಗಲೇ ಉಡತಡೆಯ ಜ್ಯೋತಿ ಅಂತ ನಿನ್ನೆ ಕಾರ್ಯಕ್ರಮ ಕೊಟ್ಟೇವೆ, ಅದು ಸಹಿತ ಇನ್ಮೇಲೆ ಪ್ರಸಾರ ಆಗ್ಬೋದು, ಅದು ನಮ್ಮ ನಳ್ಳಾಕ್ಷಿ ಅನ್ನೋರು ಬರೆದಿದ್ರು. ಹಂಗೆ ಆ ಮುರುಘಾ ಮಠಕ್ಕೆ ಸಹಿತ ನಾವು ಎಷ್ಟೊಂದು ದೇಣಿಗೆ ಕೊಟ್ಟಿವಿ, ಎಲ್ಲ ಕಡೆ ನಾವು ದೇಣಿಗೆನೂ ಕೊಡ್ತೀವಿ ಮತ್ತು ವಾಪಸ್ ನಮ್ಮ ಕೆಲಸನ ಮಾಡಿಸ್ಕೋತೀವಿ. ಮತ್ತು ನಾವು ಎಲ್ಲ ಕಡೆ ನಾವು ದೇಣಿಗೆ ಕೊಡೋದು ಅಂದ್ರೆ ಏನು, ಪ್ರತಿಯೊಬ್ಬರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಅಕ್ಕನ ಮಗ ತವಕಿಸ್ತೈತಿ, ಅಷ್ಟು ಕಾರ್ಯಕ್ರಮ ಮಾಡ್ತೈತಿ. ಇಷ್ಟು ಹೇಳ್ತೀನಿ, ಒಂದು ವಚನ ಹೇಳ್ತೀನಿ. ಮಾಡಿದನೆಂಬುದು ಮನದಲ್ಲಿ ಹೊಡಿ ಈಡಿಸಿ ಕಡ, ಮಾಡಿದ ನೆನ್ನೆದಿರ ಲಿಂಗಕ್ಕೆ, ಮಾಡಿದ ನೆನ್ನೆದಿರ ಜಂಗಮ್ಮಕ್ಕೆ, ಮಾಡಿದನೆಂಬುದು ಮನದಲ್ಲಿ ಹೊಳೆದ್ರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ ನೆನ್ನೆದಿರ ಲಿಂಗಕ್ಕೆ, ಮಾಡಿದ ನೆನ್ನ ಜಂಗಮ್ಮಿ, ಮಾಡಿದನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವು ನಮ್ಮ ಕೂಡಲು ಸಂಗಮ ದೇವ ಅಂತ. ಅಂದ್ರೆ ನಾವು ಯಾವುದಕ್ಕೂ ಆಸೆ ಮಾಡಿದ ನಾವು ಅಕ್ಕನ ಬಳಿದವ್ರು ಇಷ್ಟು ಕೆಲಸ ಮಾಡಕತ್ತೀವಲ್ಲ, ನಮ್ಮ ಎಲ್ಲ ಕಡೆ ನಮ್ಮ ಸಹಕಾರ ಸಿಗಾಕತ್ತೈತಿ, ನಮ್ಮ ಅಕ್ಕನ ಬೆಳೀಲಿಕ್ಕತ್ತೈತಿ, ಇನ್ನು ಶತಮಾನೋತ್ಸವನ ಮಾಡೋರು ಅದೇವಿ ನಾವು. ನಮಸ್ಕಾರ. ಶ್ರೀ ಬಸವ ಟಿ ವಿಯ ಅಕ್ಕನ ಬಳಗದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಶ್ರೀಮತಿ ಸುಜಾತ ಕುಂದಗೋಳ್. ಈಗ ಅಕ್ಕನ ಬಳಗದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಎಲ್ಲ ಕಾರ್ಯಕ್ರಮಗಳನ್ನು ನಾವೇ ಬರೆದುಕೊಂಡು ಕರೆದು ಮಾಡಬೇಕು, ಹಾಗೂ ವರ್ಷಕ್ಕೊಮ್ಮೆ ಯೋಗ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಜೂನ್ನಲ್ಲಿ ಬಡ ಮಕ್ಕಳಿಗೆ ಶಿಷ್ಯವೇತನ ಕೊಡುತ್ತೇವೆ, ಹಾಗೂ ಹೆಣ್ಣು ಮಕ್ಕಳಿಗೆ ಹೊರಗಿನ ಮಹಿಳಾ ಮಂಡಳಗಳಿಗೆ ರಂಗೋಲಿ ಸ್ಪರ್ಧೆ, ಅಡಿಗೆ ಸ್ಪರ್ಧೆಯನ್ನು ಇಟ್ಟಿರುತ್ತೇವೆ. ಹಾಡಿನ ಸ್ಪರ್ಧೆ ಆಗಸ್ಟ್ 15ಕ್ಕೆ ಹಾಡಿನ ಸ್ಪರ್ಧೆಯನ್ನು ಇಟ್ಟಿರುತ್ತೇವೆ. ಇನ್ನೂ ಅನೇಕ ಕೆಲಸಗಳನ್ನು ನಾವು ಎಲ್ಲರೂ ಕೂಡಿ ಮಾಡುತ್ತೇವೆ. ನಮಗೆ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯನಿಯರು ಎಲ್ಲರೂ ನಮಗೆ ಸಹಕಾರವನ್ನು ಕೊಡುತ್ತಾರೆ. ನಾವು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಕ್ಕನ ಬಳಗ ಮೃತ್ಯುಂಜಯ ಅಪ್ಪಗಳ ಭವನದ ಕೋಶಾಧ್ಯಕ್ಷಳಾಗಿ ಕೆಲಸ ಮಾಡುತ್ತಿದ್ದೇನೆ. 2017 ಹಾಗೂ 2018 ಈ 2 ವರ್ಷ ನಮ್ಮದು ಅವಧಿ, ನಮಗೆ ನಾವು ಕೆಲಸ ಮಾಡುವಂಥ ಅವಧಿ 2 ವರ್ಷದ ಅವಧಿ. ಈ 2 ವರ್ಷದ ಅವಧಿಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಕೋಶಾಧ್ಯಕ್ಷರದು. ಭಾಳ ಜವಾಬ್ದಾರಿಯುತವಾದ ಕೆಲಸ, ಹಾಗೂ ಲೆಕ್ಕ ಚೊಕ್ಕಟವಾಗಿ ಇಡುವುದು ಕೂಡ ಅವ್ರದ್ದೇ ಕೆಲಸ ಇರ್ತೈತಿ. ಪ್ರತಿಯೊಂದು ಹಣಕಾಸಿನ ವ್ಯವಹಾರಕ್ಕೆ ಅವರೇ ಜವಾಬ್ದಾರಿ ಇರ್ತಾರೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಈ ಕೆಲಸ ಮಾಡಬೇಕಾಗ್ತೈತಿ. ಇದಲ್ದ ಈ ಕೆಲಸ ಮಾಡುವರ ಮೇಲೆ ಉಳಿದವರ ವಿಶ್ವಾಸ ಕೂಡ ತುಂಬ ಇರಬೇಕಾಗ್ತೈತಿ. ಆ ವಿಶ್ವಾಸ ಇತ್ತಂದ್ರೆ ಕ್ಯಾಶಿಯರ್ ಖಜಾಂಚಿಯಾಗಿ ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ. ವಿಶ್ವಾಸ ಇರಲಿಲ್ಲ ಅಂತಂದ್ರೆ ಅದು ಸಾಧ್ಯ ಇರೋಂಗಿಲ್ಲ. ಅದಕ್ಕೆ ಇಲ್ಲಿವರೆಗೆ ನಮ್ಮ ಸಹೋದರಿಯರು ಹೇಳಿದ್ರು ಏನಂತಂದ್ರೆ, ನಾವೆಲ್ಲರೂ ಒಬ್ಬರಿಗೊಬ್ಬರು ಹೊಂದಿಕೊಂಡು ಮಾಡಿ ಎಲ್ಲರ ಸಹಕಾರದಿಂದ ವಿಶ್ವಾಸ ನಿಷ್ಠೆಯಿಂದ ಈ ಕೆಲಸಗಳನ್ನು ಮಾಡ್ತಾ ಬಂದೇವಿ ಅಂಥೇಳಿ. ಅದಕ್ಕೆ ನಿಮಗೆ ಪ್ರತ್ಯಕ್ಷವಾಗಿ ಉದಾಹರಣೆ ಅಂತಂದರೆ ಈ ಭವನ.
ಹೆಣ್ಣು ಮಕ್ಕಳೇ ಸೇರಿ ಈ ಭವನ ಕಟ್ಟಾರಂತಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಮನೆಯಲ್ಲಿ ಕೆಲಸ ಮಾಡುವಂಥ ಗೃಹಿಣಿಯರು ಎಲ್ಲರೂ ಸೇರಿ ತಮ್ಮ ತನು ಮನಧನದಿಂದ ಶ್ರಮಿಸಿ ಅಲ್ಲಿಂದ ಇಲ್ಲಿಯವರೆಗೆ ಈ ಭವನವನ್ನು ಕಟ್ಟಿದ್ರು. 1990 ಪರಮಪೂಜ್ಯ ಮಹಾಂತಪ್ಪಗಳು ಮುರುಘಾಮಠ ಇವರ ಹಸ್ತದಿಂದ ಈ ಭವನದ ಉದ್ಘಾಟನೆ ಮಾಡಲಾಯಿತು. ಹಾಗೂ ಪರಮ ತಪಸ್ವಿಗಳಾದಂಥ ಪರಮಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪಗಳ ಹೆಸರಿನಲ್ಲಿ ಈ ಭವನವನ್ನು ಕಟ್ಟಲಾಯಿತು. ಆ ಭವನವನ್ನು ಕಟ್ಟುವಾಗ ಅಷ್ಟಿಷ್ಟು ಶ್ರಮ ಪಟ್ಟಿಲ್ಲ, ಎಲ್ಲ ಕಡೆ ಅಡ್ಡಾಡಿ ಮಾಡಿ ಎಲ್ಲ ಹಣವನ್ನು ಸೇರಿಸಿ ಈ ಭವನಕ್ಕೆ ಶ್ರಮ ಪಟ್ಟಂಥ ಮಹಿಳೆಯರು ಈಗಾಗಲೇ ಹೇಳಿದ್ರಲ್ಲ ಅಧ್ಯಕ್ಷರುಗಳಾದಂಥವರು ಅವರೆಲ್ಲರೂ ಶ್ರಮ ಪಟ್ಟಂಥವ್ರು. ಹಾಗೂ ಅವ್ರನ್ನ ನೆನೆಸಿ ಇವತ್ತೇನೆ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಅನುಕೂಲ ಆಗೈತಲ್ಲ ಅದಕ್ಕೆ ಅವ್ರನ್ನೆಲ್ಲರನ್ನೂ ನಾವು ನೆನೆಸ್ಬೇಕು. ಅವ್ರನ್ನೆಲ್ಲರನ್ನೂ ನೆನೆಸಿ ಇಲ್ಲಿ ಇದ್ದಂಥ ಕೆಲಸ ಈ ಕೋಶಾಧ್ಯಕ್ಷ ಕೆಲಸ ಮಾಡೋದು ನನಗೆ ಅಷ್ಟೇನೆ ಭಾಳ ಕಷ್ಟದ ಕೆಲಸ ಅನ್ನಿಸ್ಲಿಲ್ಲ. ನಮ್ಮ ಅಕ್ಕನ ಬಳಗದಲ್ಲಿ ಸಾಕಷ್ಟು ನಿಧಿಗಳನ್ನು ಆ ದತ್ತಿ ನಿಧಿಗಳ ಮೂಲಕ ನಾವು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೂ ಇನ್ನೂ ವಿಜೃಂಭಣೆಯಿಂದ ಈ ಅಕ್ಕನ ಬಳಗ ಇನ್ನೂ ಬೆಳಗ್ತೈತಿ ಅಂಥೇಳಿ ಒಂದು ಭರವಸೆಯನ್ನು ನಾವು ಇಟ್ಟೇವಿ. ಹಾಗೂ ಬೆಳಗ್ಗೆ ಬೆಳಗ್ತೈತಿ ಅಂಥೇಳಿ ವಿಶ್ವಾಸ ಕೂಡ ಇದೆ. ಅಕ್ಕನ ಬಳಗದವರೆಗೆ ಶ್ರೀ ಬಸವ ಟಿ ವಿಯವರು ಬಂದು ನಮ್ಮ ಅಕ್ಕನ ಬಳಗದ ಒಂದು ಭವನವನ್ನು ಎಲ್ಲ ಊರಿನಲ್ಲಿ ಇರುವಂಥ ಅಕ್ಕನ ಬಳಗದ ಮಹಿಳೆಯರ ಅವರ ಕ್ರಿಯಾಶಕ್ತಿ ಕಾರ್ಯಕ್ಷಮತೆಯನ್ನು ನೀವು ಪರಿಚಯಿಸ್ತಾ ಇದ್ದೀರಲ್ಲ ಅದಕ್ಕೆ ನಿಮಗೆ ಮೊದಲು ಧನ್ಯವಾದಗಳನ್ನು ಹೇಳಬೇಕಂತೇಳಿ ನಾನು ಬಯಸ್ತೇನೆ. ಎಲ್ಲರಿಗೂ ಮಾಜಿ ಅಧ್ಯಕ್ಷರು, ನಮಗಿಂತ ಹಿರಿಯರಾದಂಥ ಮಹಿಳೆಯರು ಅಂದರೆ ನಮ್ಮ ಸಹೋದರಿಯರು, ಇದಕ್ಕೂ ಮೊದಲು ಈ ಅಕ್ಕನ ಬಳಗಕ್ಕೆ ದುಡಿದಂತಹ ಹಿರಿಯರಾದಂತಹ ಲೀಲಕ್ಕ ಅಂಗಡಿಯವರು, ಚರಂತಿಮಠ ಲೀಲಕ್ಕ ಚರಂತಿಮಠವರು, ಕೆಲವರು ಉಮಕ್ಕ ಬಳ್ಳಾರಿಯವರು, ಇನ್ನೂ ಹಲವು ಮಹಿನಿಯರು 70-80 ವರ್ಷ ಆದರೂ ಸಹ ಹುರುಪಿನಿಂದ ಈ ಅಕ್ಕನ ಬಳಗವನ್ನು ಬೆಳೆಸಲಿಕ್ಕೆ ಬಹಳ ಶ್ರಮಪಟ್ಟು ತಮ್ಮ ಮನೆಯಲ್ಲಿರುವಂಥ ಕೆಲಸಗಳನ್ನು ಬದಿಗಿಟ್ಟು ಈ ಅಕ್ಕನ ಬಳಗವನ್ನು ಬೆಳೆಸುವ ಉತ್ಸಾಹದಲ್ಲಿ ಅಂದರೆ ಎಲ್ಲ ಮಹಿಳೆಯರು ತಮ್ಮ ಮಕ್ಕಳು ಸೊಸಂದರು ಮೊಮ್ಮಕ್ಕಳು ಸಹ ಮುಂದೆ ಬರುವಂಥ ಜನರಿಗೆ ಬಹಳ ಅನುಕೂಲವಾಗಲಿ, ಅವರಿಗೊಂದು ವಿದ್ಯಾದಾನವಾಗಲಿ ಅಥವಾ ಇಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನು ಅವರು ಮುಂದೆ ತಮ್ಮ ಮಕ್ಕಳಿಗಾಗಲಿ ಸೊಸ್ತಂದರಿಗಾಗಲಿ ಎಲ್ಲರಿಗೂ ಒಂದು ಅನುಕೂಲ ಆಗಿ ಮನೆಯಲ್ಲಿ ಅವರು ಏನೇ ಇರಲಿ ಇಲ್ಲಿ ಬಂದು ಎಲ್ಲರಿಗೂ ಒಂದೊಂದು ಹುರುಪಾಗಿ ಖುಷಿಯಿಂದ ಎಲ್ಲ ಕೆಲಸ ಮಾಡಬೇಕು ಅನ್ನೋ ಅಂತಹ ಒಂದು ದಾರಿಯನ್ನು ಹಾಕಿಕೊಟ್ಟರು. ಅದೇ ಪ್ರಕಾರ ನಾವು ಅವ್ರನ್ನ ನೆನೆಸ್ಕೊಂಡು ಇಲ್ಲಿ ಬರುವಂತಹ ಎಲ್ಲ ಸದಸ್ಯನಿಗೂ ಎಲ್ಲರಿಗೂ ಒಳ್ಳೆಯದಾಗುವ ಹಾಗೆ ಇಲ್ಲಿ ಯೋಗ ಹಾಲ್ಗಳನ್ನು ತಯಾರು ಮಾಡಿದ್ವಿ. ಯೋಗವನ್ನು ಹೇಳಿಕೊಡ್ಲಿಕ್ಕೆ ಕೆಲವು 3-4 ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಂದ್ಸಲ ಬಂದು ಯೋಗಗಳನ್ನು ಹೇಳುವಂಥದ್ದು, ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ 70 ವರ್ಷದವರಾದರೂ ಕೂತಲೇ ಮಾಡುವಂಥ ಯೋಗಗಳನ್ನು ಅವರು ಕಲಿಸ್ಕೊಡ್ತಾ ಇದ್ದರು. ಅದರಿಂದ ಎಷ್ಟೋ ಮನಸ್ಸಿಗೆ ಉಲ್ಲಾಸವಾಗಿ ಮನೆಯಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳನ್ನು ಇಲ್ಲಿ ಬಂದಿಂದ ಎಲ್ಲ ಆರಾಮಾಗಿ ನಾವು ಇಲ್ಲಿ ಅಕ್ಕನ ಬಳಗಕ್ಕೆ ಬರಬೇಕಾದ್ರೆ ತವ್ರ ಮನೆಗೆ ಬಂದಷ್ಟು ಖುಷಿಯಾಗಿ ಎಲ್ಲರೂ ಖುಷಿಯಿಂದ ಮನೆಗೆ ಹೋದಿಂದ ಒಂದು 4 ದಿವಸ ಆರಾಮ ಇರ್ತೀವಿ. ಮತ್ತು ಬೇಸರ ಆದ ಕೂಡಲೇ ಮತ್ತು ಅಕ್ಕನ ಬಳಗಕ್ಕೆ ಯಾವಾಗ ಹೋಗೋಣ, ಎಲ್ಲ ಅಕ್ಕ ತಂಗಿಯರನ್ನ ತಾಯಂದಿರನ್ನ ಎಲ್ಲರನ್ನ ಯಾವಾಗ ನೋಡೆವು ಅನ್ನೋ ಒಂದು ಹುರುಪಿನಿಂದ ಬಂದು ಇಲ್ಲಿ ಎಲ್ಲರೂ ಒಂದೇ ಮನೆಯವರು ಒಂದೇ ಕುಟುಂಬದವರು ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿ ನಾವು ಇದ್ಕೊಂಡು ಖುಷಿ ಪಟ್ಕೊಂಡು ಈ ಅಕ್ಕನ ಬಳಗ ಬೆಳೆಸ್ತಾ ಇದ್ವಿ. ಇನ್ನು ಮುಂದೆ ನನಗಿಂತ ಹಿರಿಯರಾದಂಥ ಉಮ್ಮಕ್ಕ ಬಳ್ಳಾರಿಯವರು ಮೊದಲು ಅಧ್ಯಕ್ಷರಿದ್ದರು, ಅವ್ರು ಮಾತಾಡ್ತಾ ಇದ್ದಾರೆ. ಅಕ್ಕನ ಬಳಗದ ಹಿಂದಿನ ಅಧ್ಯಕ್ಷರು ಹಾಗೂ ಇಂದಿನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇಲ್ಲಿವರೆಗೆ ನಮಗೆ ಅಕ್ಕನ ಬಳಗದ ಎಲ್ಲ ಪೂರ್ವ ಇತಿಹಾಸ ಇಂದಿನ ಇತಿಹಾಸವನ್ನು ಹಾಗೂ ಅವರ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅತ್ಯಂತ ವಿವರವಾಗಿ ನಮಗೆ ತಿಳಿಸಿ ಹೇಳಿದರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಕ್ಕನ ಬಳಗದೊಂದಿಗೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು. ಬಸವಲಿಂಗಾ